ಲಕ್ಷ್ಮೀ ನಿವಾಸ ಸೀರಿಯಲ್ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದ್ದು ಇವಾಗ ಸೀರಿಯಲ್ನಲ್ಲಿ ಹೊಸದೊಂದು ಟ್ವಿಸ್ಟ್ ಬಂದಿರುವಂತದ್ದು ಈ ಹಿಂದೆ ಜಯಂತ್ಗೆ ವೆಂಕಿಯ ನಿಜವಾದ ಹೆಸರು ಅರ್ಜುನ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಆತನ ಮೈಂಡ್ ಅಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿತ್ತು ಆತ ತುಂಬಾನೇ ಅಪ್ಸೆಟ್ ಕೂಡ ಆಗಿದ್ದ ಇದೆಲ್ಲದನ್ನು ಕೂಡ ನೀವು ನೋಡಿದ್ರಿ ಆಗ ಇಲ್ಲಿ ಹೊಸ ಟ್ವಿಸ್ಟ್ ಇದೆ ಅಂತ ಎಲ್ಲರಿಗೂ ಕೂಡ ಅನಿಸಿತ್ತು ಆ ಟ್ವಿಸ್ಟ್ನ ಹಿಂದಿರುವಂತಹ ರಹಸ್ಯ ಏನು ಅನ್ನೋದು ಬಯಲಾಗೋಕ್ಕಿಂತ ಮೊದಲನೆ ಮತ್ತೊಂದು ಟ್ವಿಸ್ಟ್ ಬಂದಿರುವಂಥದ್ದು ಈ ಒಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಜಯ ಅಂತ ಹಾಡು ಹೇಳ್ತಾ ಇರುವಂತಹ ಸಮಯದಲ್ಲಿ ಆತನ ಮೈಂಡಲ್ಲಿ ಕೆಲವೊಂದಿಷ್ಟು ಹಳೆ ನೆನಪುಗಳು ಓಡ್ತಾ ಇರ್ತವೆ ಅದರಲ್ಲಿ ಒಬ್ಬ ಹೆಂಗಸು ಒಂದು ಮಗುವನ್ನು ಎತ್ಕೊಂಡಿರೋ ರೀತಿ ಕಾಣಿಸ್ತಾ ಇದ್ದಾರೆ ಇವರು ಜಯಂತ್ ತಾಯಿ ಆಗಿರ್ತಾರ ಜಯಂತ್ ಇವಾಗ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇರೋದ್ರ ಹಿಂದೆ ಏನೆಲ್ಲ ವಿಷಯಗಳಿವೆ ಅನ್ನೋದು ಸಾಕಷ್ಟು ಇಂಟ್ರೆಸ್ಟನ್ನು ಇವಾಗ ಕ್ರಿಯೇಟ್ ಮಾಡ್ತಾ ಇದೆ ಸಾಕಷ್ಟು ಹೊಸ ವಿಷಯಗಳು ಕೂಡ ಈ ಸೀರಿಯಲ್ನಲ್ಲಿ ಇವಾಗ ರಿವೀಲ್ ಆಗ್ತಾ ಇದ್ದು ಬನ್ನಿ ಹಾಗಾದರೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಯಂತನ ಪಾತ್ರದ ಎಂಟ್ರಿ ಆಗ್ತಾ ಇದ್ದ ಹಾಗೆಯೇ ಮೊದಲಿಂದನೂ ತುಂಬಾನೇ ಪಾಸಿಟಿವ್ ಪಾತ್ರದ ರೀತಿನಲ್ಲೇನೆ ತೋರಿಸ್ತಾ ಇದ್ದರು ಆತ ಜಾನುನ ಮದುವೆ ಆಗುವಾಗ ಪ್ರಪೋಸಲ್ ಇಟ್ಟಂತಹ ರೀತಿಯಿಂದ ಶುರು ಮಾಡಿ ಮದುವೆ ಆಗೋ ತನಕ ಕೂಡ ಜಯಂತನ ಬಗ್ಗೆ ಸಂಪೂರ್ಣವಾಗಿ ಪಾಸಿಟಿವ್ ಸೈಡನ್ನೇ ತೋರಿಸ್ತಾ ಬಂದಿದ್ರು ಹೀಗಾಗಿನೇ ಜನತೆ ಕೂಡ ಈ ಒಂದು ಪಾತ್ರ ತುಂಬಾನೇ ಪಾಸಿಟಿವ್ ಆಗಿರುವಂತಹ ಪಾತ್ರ ಅಂತ ಹೇಳಿ ಸಖತ್ ಖುಷಿ ಪಟ್ಟಿದ್ರು ಜಾನು ಮತ್ತು ಜಯಂತ್ ಜೋಡಿಯನ್ನ ಜನತೆ ಕೂಡ ಮೆಚ್ಚಿಕೊಂಡಿದ್ರು ಆದರೆ ಮದುವೆಯಾದ ದಿನದಂದೇ ಜಾನು ಜಿರ್ಲೆಯ ನೋಡಿ ಹೆದರ್ಕೊಂಡ್ಲು ಅನ್ನುವಂತಹ ಕಾರಣದಿಂದಾಗಿ ಆ ಜಿರ್ಲೆಯನ್ನ ಹಿಡಿದು ಹಾಲಿನಲ್ಲಿ ಹಾಕಿ ಅದನ್ನ ಕುಡಿದಿರುವಂತಹ ಜಯಂತನ ವರ್ತನೆ ನಿಜ ಯಾರಿಗೂ ಇವನು ಸೈಕೋ ಅನ್ನೋ ರೀತಿಯಲ್ಲಿ ಫೀಲ್ ಆಗೋ ರೀತಿ ಮಾಡಿತ್ತು ಇದಾದ ನಂತರ ಮನೆಯಲ್ಲಿ ಇಟ್ಟ ವಸ್ತುಗಳು ಇಟ್ಟಲೇನೆ ಇರಬೇಕು ಅನ್ನುವಂತಹ ಜಯಂತನ ವರ್ತನೆ ಕೂಡ ಸ್ವಲ್ಪ ವಿಚಿತ್ರವಾಗಿನೇ ಇತ್ತು ಜಾನು ಮನೆಯನ್ನ ಸ್ವಲ್ಪ ಡಿಫರೆಂಟ್ ಆಗಿ ಡಿಸೈನ್ ಮಾಡೋಣ ಮನೆಗೆ ಹೊಸ ಲುಕ್ ಅನ್ನ ಕೊಡೋಣ ಅಂತ ಹೇಳಿ ಕೆಲವೊಂದಿಷ್ಟು ವಸ್ತುಗಳನ್ನ ಹಾಗೇನೆ ಅಲಂಕಾರಿಕ ವಸ್ತುಗಳನ್ನ ಕೂಡ ಜಾಗದಲ್ಲಿ ಬದಲಾವಣೆ ಮಾಡಿ ಇಟ್ಟಿದ್ಲು ಇದನ್ನ ನೋಡಿ ಜಯಂತ್ ಗೆ ಆಗಿಲ್ಲ ಇಮಿಡಿಯೇಟ್ ಆಗಿ ರೇಖ್ತಾ ಅದನ್ನೆಲ್ಲ ಸರಿ ಮಾಡಿ ಇಟ್ಟಿದ್ದ ಜಯಂತ್ ಇನ್ನು ಜಾನು ಯಾರ ಆದ್ರೂ ಸ್ವಲ್ಪ ಕ್ಲೋಸ್ ಆಗಿದ್ರೆ ಅವರ ಮೇಲೆ ಖಂಡಿತವಾಗ್ಲೂ ಜಯಂತಿನ ಕಣ್ಣು ಬಿದ್ದಿರುತ್ತೆ ಮತ್ತು ಅವರಿಗೆ ಸರಿಯಾಗಿನೇ ಶಾಸ್ತಿಯನ್ನು ಕೂಡ ಮಾಡಿರ್ತಾನೆ ಜಯಂತ್ ಈಗಾಗಲೇ ಜಾನುನ ರೇಖಿಸಿದ್ದಕ್ಕೆ ಆಕ್ಸಿಡೆಂಟ್ ಮಾಡಲು ಹೊರಟ ಇದ್ದಂತಹ ಜಯಂತ್ ನಂತರದಲ್ಲಿ ಡಾಕ್ಟರ್ ನ ಕೈ ಕೂಡ ಮುರಿದಿದ್ದ ಅಂತಾನೆ ಹೇಳಬಹುದು ಇದಾದ ನಂತರ ಪಾರ್ಟಿಯಲ್ಲೂ ಕೂಡ ಜಯಂತ್ಗೆ ಜಾನುನ ಸೀನಿಯರ್ ಮೇಲೆ ಕಣ್ಣು ಬಿದ್ದಿತ್ತು ಆತ ಸ್ವಲ್ಪ ಓವರ್ ಆಗಿ ಆಡ್ತಾ ಇದ್ದಾನೆ ಅಂತ ಕೂಡ ಇಲ್ಲಿ ಜಯಂತ್ ಗೆ ಅನ್ನಿಸಲು ಶುರುವಾಗಿತ್ತು ಆತನಿಗೆ ಏನ್ ಮಾಡ್ತಾನೋ ಗೊತ್ತಿಲ್ಲ ಈ ವಿಷಯದಲ್ಲಿ ಕೆಲವೊಂದಿಷ್ಟು ಪ್ರೇಕ್ಷಕರು ಇದು ಅತಿಯಾದ ಪ್ರೀತಿ ಹೊರತು ಬೇರೆ ಏನು ಅಲ್ಲ ಅಂತ ಕೂಡ ಅಂದ್ಕೊಳ್ತಾ ಇದ್ರು ಅತಿಯಾದ ಪ್ರೀತಿ ಇದ್ರೇನೆ ಒಳ್ಳೇದು ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇನ್ನು ಕೆಲವರು ಇದು ತೀರಾ ಅತಿ ಆಯ್ತು ಅಂತ ಅನ್ನಿಸ್ತಾ ಇದ್ದಾರೆ ಅನ್ನುವಂತಹ ಒಪಿನಿಯನ್ ಕೂಡ ವ್ಯಕ್ತಪಡಿಸ್ತಾ ಇದ್ರು ಒಟ್ಟಾರೆಯಾಗಿ ಜಯಂತ್ನ ಬಿಹೇವಿಯರ್ ತುಂಬಾನೇ ಡಿಫ್ರೆಂಟ್ ಆಗಿನೇ ಇತ್ತು ಈ ನಡುವೆನೆ ಜಯಂತ್ ಮತ್ತು ಜಾನ್ವಿ ಇಬ್ಬರು ಕೂಡ ಯುಗಾದಿ ಪ್ರಯುಕ್ತವಾಗಿ ಅತ್ತೆ ಮನೆಗೆ ಹೋದಾಗ ಅಲ್ಲಿ ಶ್ರೀನಿವಾಸ್ ಅವರು ಒಂದು ವಿಷಯವನ್ನು ರಿವೀಲ್ ಮಾಡಿದರು ಮಾತನಾಡುವಂತಹ ಸಮಯದಲ್ಲಿ ವೆಂಕಿ ನನ್ನ ಸ್ವಂತ ಮಗ ಅಲ್ಲ ಆತನನ್ನು ನಾವು ದತ್ತು ತೆಗೆದುಕೊಂಡಿದ್ದೀವಿ ಮತ್ತು ಆತನ ಒರಿಜಿನಲ್ ಹೆಸರು ಅರ್ಜುನ ಅನ್ನೋದು ಅಂತ ಹೇಳ್ತಾ ಇದ್ದ ಹಾಗೆಯೇ ಜಯಂತನ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು ಹಾಗೆಯೇ ಜಯಂತನ ಮೈಂಡಲ್ಲಿ ಹಳೆಯ ವಿಷಯಗಳೆಲ್ಲವೂ ಕೂಡ ಓಡ್ತಾ ಇದ್ವು ಜಯಂತ್ ಮತ್ತು ವೆಂಕಿ ಅಂದರೆ ಅರ್ಜುನ ಇಬ್ಬರು ಕೂಡ ಒಟ್ಟಿಗೆ ಇದ್ದಂತಹ ದೃಶ್ಯಗಳು ಇದಾಗಿದ್ವು ಮತ್ತು ಆಗ ಅರ್ಜುನ್ಗೆ ಅಂತ ಹೇಳಿದ್ರೆ ಇವಾಗಿರುವಂತಹ ವೆಂಕಿಗೆ ಮಾತು ಕೂಡ ಬರ್ತಾ ಇತ್ತು ಅರ್ಜುನನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರುವಂತಹ ಜಯಂತ್ಗೆ ಯಾಕೆ ಇವಾಗ ವೆಂಕಿಯ ಹೆಸರನ್ನ ಕೇಳಿದ್ರೆ ಹೆದರಿಕೆ ಆಗ್ತಾ ಇದೆ ಆ ವಿಷಯ ಕೇಳ್ತಾ ಇದ್ದ ಹಾಗೇನೆ ಆತನ ಮೈಂಡ್ ಅಲ್ಲಿ ವಿಚಿತ್ರವಾದಂತಹ ಬದಲಾವಣೆ ಯಾಕಾಗ್ತಾ ಇದೆ ಇದರ ಹಿಂದೆ ಏನೆಲ್ಲ ಕಾರಣ ಇರಬಹುದು ವೆಂಕಿಗೂ ಜಯಂತ್ಗೂ ಏನೆಲ್ಲ ಸಂಬಂಧ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಹೊಸ ಟ್ವಿಸ್ಟ್ಗಳು ತಿರುವುಗಳು ಬರುತ್ತೆ ಅಂತ ಹೇಳಿ ಎಲ್ರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ರೆ ಇವಾಗ ಈ ಟ್ವಿಸ್ಟ್ ನ ಜೊತೆಗೆ ಮತ್ತೊಂದು ಟ್ವಿಸ್ಟ್ ಕೂಡ ಬಂದಿದೆ ಜಯಂತ್ ನ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಸ್ಟಾಫ್ ಗಳು ಅರೇಂಜ್ ಮಾಡಿದಂತಹ ಒಂದು ಪಾರ್ಟಿಗೆ ಜಾನು ಮತ್ತು ಜಯಂತ್ ಇಬ್ರು ಕೂಡ ಬಂದಿದ್ರು ಈ ಸಮಯದಲ್ಲಿ ಜಾನು ನ ಸೀನಿಯರ್ ಸಿಗ್ತಾರೆ ಮತ್ತು ಜಾನು ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಕೂಡ ಹೇಳ್ತಾರೆ ಜಾನು ಕಾಲೇಜ್ ಡೇಸ್ ಅಲ್ಲಿ ತುಂಬಾನೇ ಬಾಯಿ ಬಡಕೆ ಆಗಿದ್ಲು ಗಂಡ್ ಬಿರಿಯಾಗಿದ್ಲು ಈಕೆಯನ್ನ ಯಾರ್ ತಾನೇ ಮದುವೆ ಆಗ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಜಾನುಗೆ ಮದುವೆ ಆಗಿದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ ಈ ರೀತಿಯಾಗಿ ಸಾಕಷ್ಟು ವಿಷಯಗಳನ್ನು ಆತ ಹೇಳ್ತಾನೆ ಅಷ್ಟೇ ಅಲ್ದನೆ ಜಾನುಗೆ ಹ್ಯಾಂಡ್ ಶೇಕ್ ಕೂಡ ಮಾಡ್ತಾನೆ ಇದನ್ನೆಲ್ಲ ನೋಡ್ತಾ ಇದ್ದಂತಹ ಜಯಂತ್ಗೆ ಕಸಿವಿಸಿ ಆಗಲು ಶುರುವಾಗಿರುತ್ತೆ ಇದಾದ ನಂತರ ಜಾನುನ ಅತಿಯಾಗಿ ಹೊಗಳಲು ಆತ ಶುರು ಮಾಡ್ತಾನೆ ಅಷ್ಟೇ ಅಲ್ದನೆ ನನಗೋಸ್ಕರ ನೀನು ಒಂದು ಹಾಡನ್ನ ಹಾಡ್ಲೇಬೇಕು ಅಂತ ಕೂಡ ಹೇಳ್ತಾನೆ ಆಗ ಜಾನು ಹಾಡನ್ನ ಹೇಳ್ತಾಳೆ ಹಾಗೆಯೇ ಹಾಡು ಮುಗಿದ ನಂತರ ಆತ ಮತ್ತೆ ನನಗೋಸ್ಕರ ನಿನ್ನ ಹಾಡು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಮತ್ತೆ ಶೇಕನ್ನು ಮಾಡ್ತಾನೆ ಸೊ ಈ ಸಮಯದಲ್ಲಿ ಜಯಂತ್ಗೆ ಸಹಿಸೋದಕ್ಕೆ ಆಗೋದಿಲ್ಲ ಇದೆಲ್ಲ ಆದ ನಂತರ ಅಲ್ಲಿಂದ ಜಾನು ಮತ್ತು ಜಯಂತ್ ಇಬ್ಬರು ಕೂಡ ಮನೆಗೆ ಬರ್ತಾರೆ ಆಗ ಆತನ ಮೈಂಡಲ್ಲಿ ಆದಂತಹ ಬದಲಾವಣೆಗಳಿಂದ ಆತ ಜಾನುನ ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಅದೇ ಹಾಡನ್ನು ಮತ್ತೆ ಹಾಡಲು ಹೇಳ್ತಾನೆ ಒಂದು ಬಾರಿ ಅಷ್ಟೇ ಅಲ್ಲದೆ ಪದೇ ಪದೇ ಅದೇ ಹಾಡನ್ನು ಹಾಡಿಸಿದಂತಹ ಜಯಂತ್ ಬೆಳಗ್ಗೆ ಆಗೋ ತನಕ ಕೂಡ ಅದೇ ಹಾಡನ್ನು ಹಾಡಿಸ್ತಾನೆ ಇರ್ತಾನೆ ನಿನ್ನ ಸೀನಿಯರ್ ಕೇಳಿದ್ದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅಷ್ಟೆಲ್ಲ ಹಾಡು ಹೇಳಿದ್ರಿ ನನಗೋಸ್ಕರ ಇನ್ನೊಂದು ಸಲ ಹಾಡು ಹೇಳಲ್ವಾ ಅಂತ ಹೇಳಿ ಪದೇ ಪದೇ ಅದೇ ಹಾಡನ್ನು ಹೇಳಿಸ್ತಾ ಇರ್ತಾನೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಜಾನುಗೆ ನಿದ್ದೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ತಡ್ಕೊಳ್ಳೋಕ್ಕೆ ಆಗ್ದೇನೆ ಜಾನು ನಿದ್ದೆ ಹೋಗಿಬಿಡ್ತಾಳೆ ಅಷ್ಟರ ಮಟ್ಟಿಗೆ ಜಾನುಗೆ ಟಾರ್ಚರ್ ಕೊಟ್ಟ ಅಂತಾನೆ ಹೇಳಬಹುದು ಜಯಂತ್ ಈ ಸಮಯದಲ್ಲಿ ಜಾನು ಮಲ್ಕೊಂಡಿರುವಂತಹದ್ದನ್ನು ನೋಡಿ ಜಯಂತ್ ತಾನೇನೇ ಹಾಡು ಹೇಳಲು ಶುರು ಮಾಡ್ಕೊಳ್ತಾನೆ ಜಯಂತ್ ಹಾಡು ಹೇಳ್ತಾ ಇರುವಾಗ ಪ್ಲಾಶ್ ಬ್ಯಾಕ್ ಕೂಡ ತೋರಿಸ್ತಾ ಇರ್ತಾರೆ ಅಲ್ಲಿ ಒಂದು ಹೆಂಗಸು ಮಗುವನ್ನ ಇತ್ಕೊಂಡಿರುವಂತಹ ದೃಶ್ಯವನ್ನು ಕೂಡ ತೋರಿಸ್ತಾರೆ ಇದು ಜಯಂತನ ತಾಯಿ ತಾಯಿಯಾಗಿದ್ದು ಜಯಂತನನ್ನ ಇತ್ತುಕೊಂಡು ಇದೇ ಹಾಡನ್ನ ಸದಾ ಹಾಡ್ತಾ ಇದ್ರು ಆ ಸಮಯದಲ್ಲಿ ಜಯಂತ್ ನಿದ್ದೆ ಹೋಗ್ತಾ ಇದ್ರು ಹಾಗೇನೆ ತನ್ನ ತಾಯಿಯ ಹಾಡು ತನಗೆ ಮಾತ್ರನೇ ಬೇಕು ಅನ್ನುವಂತಹ ಸ್ವಾರ್ಥ ಮೊದಲಿನಿಂದನೂ ಕೂಡ ಜಯಂತ್ ಗೆ ಇತ್ತು ಅಂತ ಕೂಡ ಹೇಳಲಾಗುತ್ತೆ ಈ ಸೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಜಯಂತ್ ಅವರ ತಾಯಿಯ ಪಾತ್ರ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಷ್ಟೇ ಅಲ್ದೇನೆ ಜಯಂತ್ ಅವರ ತಂದೆ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬರತ್ತೆ ಅಷ್ಟೇ ಅಲ್ದೇ ಜಯಂತ್ ಜಾನುನ ನೋಡದಂತಹ ಮೊದಲ ದಿನದಂದೇ ಇಂಪ್ರೆಸ್ ಆಗ್ತಾನೆ ಅಷ್ಟೇ ಅಲ್ದೇ ತಡ ಮಾಡದೇನೆ ಅವರ ಮನೆಯವರ ಹತ್ರ ಹೆಣ್ಣನ್ನು ಕೂಡ ಕೇಳ್ತಾನೆ ಸೊ ಇದಕ್ಕೂ ಕೂಡ ಕಾರಣ ಜಯಂತ್ ಅವರ ತಾಯಿನೇ ಆಗಿರಬಹುದು ಜಯಂತ್ ಅವರು ತಾಯಿಯವರ ಹಾಡನ್ನ ಕೇಳ್ತಾ ಬೆಳೆದಿದ್ರಲ್ವಾ ಸೊ ಆ ಒಂದು ಹಾಡು ಜಯಂತ್ ಅವರಿಗೆ ಸಖತ್ ಇಷ್ಟ ಆಗಿತ್ತು ಮತ್ತೆ ಅದೇ ಒಂದು ರಾಗದಲ್ಲಿ ಅಷ್ಟೇ ಮೆಲೋಡಿಯಸ್ ಆಗಿ ಹಾಡನ್ನ ಕೇಳಿದ್ದು ಜಾನು ಅವರ ಬಾಯಲ್ಲಿ ಅಂತ ಅನ್ಸುತ್ತೆ ಸೊ ಹೀಗಾಗಿ ತನ್ನ ತಾಯಿಯ ರೀತಿನಲ್ಲೇನೆ ಹಾಡುವಂತಹ ಜಾನುನ ಬಿಟ್ಕೊಡೋದಕ್ಕೆ ಜಯಂತ್ ಗೆ ಮನ್ಸಿರೋದಿಲ್ಲ ಹೀಗಾಗಿನೆ ಇಮಿಡಿಯೇಟ್ ಆಗಿನೇ ಹೆಣ್ಣನ ಕೇಳಿ ಮದುವೆ ಆಗುವಂತಹ ತಾಯರಿಗೆ ಜಯಂತ್ ಮುಂದಾಗ್ತಾನೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತು ಜಯಂತ್ ಮೊದಲಿನಿಂದನೂ ಕೂಡ ಒಂಟಿಯಾಗಿನೇ ಬೆಳೆದಿರೋದ್ರಿಂದ ತನ್ನ ವಸ್ತುಗಳನ್ನ ಬೇರೆ ಯಾರೋ ಬಂದು ಕಿತ್ಕೊಳ್ಬಹುದು ಅನ್ನುವಂತಹ ಭಯ ಕೂಡ ಆತನಿಗೆ ಇದೆ ಆತ ಚಿಕ್ಕವನಿದ್ದಾಗ ಕೂಡ ಆತನ ವಸ್ತುಗಳನ್ನು ಬೇರೆಯವರು ತಗೊಂಡಾಗ ಆತನಿಗೆ ಸಹಿಸೋದಕ್ಕೆ ಆಗ್ತಾ ಇರಲಿಲ್ಲ ಬೇರೆ ಯಾರೋ ಬಂದು ತನ್ನ ವಸ್ತುಗಳನ್ನು ಅಥವಾ ತನ್ನವರನ್ನು ತನ್ನಿಂದ ದೂರ ಮಾಡಿಬಿಟ್ರೆ ಅನ್ನುವಂತಹ ಒಂದು ಭಯ ಜಯಂತ್ನಲ್ಲಿ ಇದೆ ಇದೇ ಕಾರಣದಿಂದಾಗಿ ಜಯಂತ್ಗೆ ತಾನು ಇಟ್ಟಂತಹ ವಸ್ತುಗಳು ಇಟ್ಟಲ್ಲೇ ಇರಬೇಕು ಆ ಕಡೆ ಈ ಕಡೆ ಆದರೆ ಆತನ ಮನಸ್ಸಲ್ಲಿ ಕಸಿವಿಸಿ ಆಗೋದಕ್ಕೂ ಕೂಡ ಇದೇನೇ ಕಾರಣ ಅಷ್ಟೇ ಅಲ್ಲದೆ ತಾನು ಪ್ರೀತಿಸ್ತಾ ಇರುವಂತಹ ಮತ್ತು ತನ್ನ ಮುದ್ದಿನ ಹೆಂಡತಿ ಆಗಿರುವಂತಹ ಜಾನುನ ಕೂಡ ಬೇರೆ ಯಾರಾದರೂ ಟಚ್ ಮಾಡಿದ್ರೆ ಅಥವಾ ಆಕೆಯ ಜೊತೆ ಸ್ವಲ್ಪ ಸಲಿಗೆಯಿಂದ ಮಾತಾಡಿದ್ರೆ ತನ್ನ ಮೇಲಿರುವಂತಹ ಪ್ರೀತಿಯಲ್ಲಿ ಕಡಿಮೆ ಆಗುತ್ತೋ ಅವರ ಜೊತೆ ಎಲ್ಲಿ ಜಾನು ಕ್ಲೋಸ್ ಆಗ್ತಾಳೋ ಅನ್ನುವಂತಹ ಭಯ ಕೂಡ ಇಲ್ಲಿ ಜಯಂತಿಗೆ ಇದೆ ಹೀಗಾಗಿನೇ ಜಾನು ಮತ್ತು ತನ್ನ ವಿಷಯದಲ್ಲಿ ಆತ ಈ ರೀತಿಯಾಗಿ ವರ್ತಿಸೋದು ತನ್ನ ವಸ್ತುಗಳು ಅಥವಾ ತನ್ನವರನ್ನ ಯಾರು ಕೂಡ ಏನು ಮಾಡಬಾರ್ದು ತನ್ನಿಂದ ದೂರ ಮಾಡಬಾರ್ದು ಅಂತ ಹೇಳಿನೇ ಜಯಂತನ ಬಿಹೇವಿಯರ್ ಈ ರೀತಿಯಾಗಿ ಬದಲಾಗಿದೆ ಜೊತೆಗೆ ಜಯಂತ್ಗೆ ಮಾನಸಿಕ ಸಮಸ್ಯೆ ಕೂಡ ಇದ್ದು ತಾನು ಸ್ಟಾರ್ಟಿಂಗ್ ಇಂದ ಬಳದಂತಹ ಒಂದು ವಾತಾವರಣ ಏನಿದೆ ಈ ಒಂದು ವಾತಾವರಣದಿಂದಾನೇ ಜಯಂತ್ಗೆ ಈ ರೀತಿಯಾಗಿ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಒಟ್ಟಾರೆಯಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ ಬೇರೆ ಸೀರಿಯಲ್ ಗಳಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಟ್ರ್ಯಾಕ್ ಅಲ್ಲೇನೆ ನಡೀತಾ ಇದೆ ತುಂಬಾ ಜನರಿಗೆ ಇದು ಇಷ್ಟವಾಗ್ತಾ ಇದ್ರೆ ಮತ್ತು ಕೆಲವರಿಗೆ ಜಯಂತನ ವರ್ತನೆ ಹಾಗೇನೆ ಈ ರೀತಿಯಾದಂತಹ ಗಳು ಇಷ್ಟನೇ ಆಗ್ತಾ ಇಲ್ಲ ಆದ್ರೆ ಇತ್ತೀಚೆಗೆ ಬಂದಿರುವಂತಹ ವೆಂಕಿಯ ವಿಷಯದ ಒಂದು ಟ್ವಿಸ್ಟ್ ಹಾಗೆ ಜಯಂತ್ ತಾಯಿಯ ವಿಷಯದ ಟ್ವಿಸ್ಟ್ ಗಳೇನಿದಾವೆ ಇದು ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಕೆಲವರಿಗೆ ಈ ಸೀರಿಯಲ್ ಅನ್ನ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಮತ್ತು ಕೆಲವರಂತೂ ಏನೇ ಟ್ವಿಸ್ಟ್ ಕೊಟ್ಟರು ಕೂಡ ಜಯಂತ್ ಸೈಕೋ ರೀತಿ ಆಡೋದನ್ನ ಬಿಟ್ರೆ ಮಾತ್ರನೇ ನಾವು ಸೀರಿಯಲ್ ಅನ್ನ ನೋಡ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ